ಹಾಯ್ ಎವ್ರಿ ಒನ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಿಮಗೆ ಕೆ ಟಿ ಕೆ ಸಿ ಟಿ ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀವಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಅಂಥ ವಿದ್ಯಾರ್ಥಿಗಳು ಲೈಕ್ನ ಮಾಡ್ಬೋದು ಇಲ್ಲಿ ನೋಡೋದಾದರೆ ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ನಿಮಗೆ ಆಲ್ರೆಡಿ ಕೆಲ ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೇನೆ ಕೆಲ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಈಗ ನೀವೇನು ಫೈನಲ್ ಸ್ಟೇಜಲ್ಲಿದ್ದರೆ ಇನ್ನೇನು ಡಾಕ್ಯುಮೆಂಟರಿಫಿಕೇಷನ್ ಮುಗೀತು ನಂತರ ನೀವು ವೆರಿಫಿಕೇಶನ್ ಸ್ಲಿಪ್ ಅನ್ನು ಕೂಡ ಪಡೆದುಕೊಳ್ತೀರ ವೆರಿಫಿಕೇಶನ್ ಸ್ಲಿಪ್ ಅನ್ನು ಹೇಗೆ ಪಡೆದುಕೊಳ್ಳೋದು ಅಂದ್ರೆ ಅವರು ಲಿಂಕ್ ಜನರೇಟ್ ಮಾಡ್ತಾರೆ ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ತೀರ ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮಗೆ ಸೀಕ್ರೆಟ್ ಕೀ ಇರುತ್ತೆ ಆ ಸೀಕ್ರೆಟ್ ಕೀ ಮುಖಾಂತರ ನೀವು ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ಗೆ ಅಟೆಂಡ್ ಮಾಡ್ಬೋದು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಟ್ಟ ನಂತರ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಕೂಡ ಬಿಡ್ತಾರೆ ಆ ನಂತರ ನಿಮಗೆ ಡೇಟ್ ಪ್ರಕಟ ಮಾಡ್ತಾರೆ ಈ ದಿನದಂದು ನಿಮಗೆ ಕೌನ್ಸಿಲಿಂಗ್ ಪ್ರೊಸೆಸ್ ಕೂಡ ಶುರು ಆಗುತ್ತೆ ಅಂತ ಹೇಳ್ತಾರೆ ಅದೇ ಮೊದ್ಲು ಬಂದ್ಬಿಟ್ಟು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಮೂರು ರೌಂಡ್ ಇರ್ತವೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕರೀತಾರೆ ಮೂರು ರೌಂಡ್ ಇರ್ತದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇನ್ ಆಗಿ ಆಪ್ಷನ್ ಎಂಟ್ರಿಗೆ ಪ್ರಯೋಜನ ಮಾಡ್ತಾರೆ ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದೇ ರೀತಿ ಫಸ್ಟ್ ರೌಂಡಲ್ಲಿ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬರ್ತಾರೆ ಮಾಕ್ ಅಲಾ ಸಲ ಡೆಮೋ ಥರ ಮಾಕ್ ಅಲೋಮೀಟ್ ರಲ್ಟ್ನ ಬಿಡ್ತಾರೆ ಮಾಕ್ ಅಲೋಮೀಟರ್ ರಿಸಲ್ಟ್ ಬಿಟ್ಟ ನಂತರ ನಿಮಗೆ ಮತ್ತೆ ಎಡಿಟ್ ಆಪ್ಷನ್ ಬಿಡ್ತಾರೆ ನೀವು ಇನ್ ಕೇಸ್ ನೀಡಿದರೆ ಎಡಿಟ್ ಮಾಡ್ಕೋಬೋದು ನಂತರ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ನಂತರ ಚಾಯ್ಸ್ ಎಂಟ್ರಿ ಮಾಡ್ತೀರಾ ಆಮೇಲೆ ನೀವು ಅಡ್ಮಿಷನ್ ಅಡ್ಮಿಷನ್ ಹಾಕ್ತೀರಾ ನೆಕ್ಸ್ಟ್ ರೌಂಡ್ಗೆ ಗೆ ಹೋಗ್ ನೆಕ್ಸ್ಟ್ ರೌಂಡ್ ಹೋಗ್ತೀರಾ ಸೇಮ್ ಸೆಕೆಂಡ್ ರೌಂಡಲ್ಲಿ ಕೂಡ ಸೇಮ್ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡೋದಿಲ್ಲ ಫಸ್ಟ್ ರೌಂಡ್ ಅಲ್ಲಿ ನೀವು ಕಾಲೇಜಸ್ನ ಸ್ಟಾರ್ಟ್ ಮಾಡ್ತೀರಾ ಅದನ್ನೇ ಕನ್ಸಿ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ ಸೆಕೆಂಡ್ ರೌಂಡ್ ಕೂಡ ಬೇಗ ಸಿಟ್ ಅನೌನ್ಸ್ಮೆಂಟ್ ಆಗುತ್ತೆ ಸಿಟ್ ಅನೌನ್ಸ್ಮೆಂಟ್ ಆದ ನಂತರ ನೀವು ಚಾಯ್ಸ್ ಎಂಟ್ರಿ ಮಾಡ್ತೀರಾ ಚಾಯ್ಸ್ ಎಂಟ್ರಿ ಅಂದ್ರೆ ನಿಮಗೆ ನಾಲ್ಕು ಆಪ್ಷನ್ ಕೊಡ್ತಾರೆ ಅದ್ರ ಬಗ್ಗೆ ನಾನು ಕೂಡ ಹಿಂದಿನ ವೀಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಗೊತ್ತಿಲ್ಲ ಅವಾಗ ನೋಡಬಹುದು ಸಿಂಪಲ್ ನಾವು ಚಾಯ್ಸ್ ಕೊಡ್ತಾರೆ ಚಾಯ್ಸ್ ಎಂಟ್ರಿ ಮಾಡ್ತೀರಾ ನಂತರ ಸೆಕೆಂಡ್ ಆದ ನಂತರ ಇನ್ ಕೇಸ್ ನೀವು ಅಡ್ಮಿಷನ್ ಆಗೋದಿದ್ರೆ ಆಗ್ತೀರಾ ಅಥವಾ ನೆಕ್ಸ್ಟ್ ರೌಂಡ್ ಹೋಗೋ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ ತರ್ಡ್ ರೌಂಡಲ್ಲೂ ನಿಮಗೆ ಮತ್ತೆ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಪ್ರಾವಿಷನ್ನ ಮಾಡ್ತಾರೆ ಥರ್ಡ್ ರೌಂಡಲ್ಲಿ ಕಾಲೇಜಸ್ನ ಆ್ಯಡ್ ಮಾಡ್ತೀರಾ ನಿಮಗೆ ಸೀಟ್ ಅನೌನ್ಸ್ಮೆಂಟ್ ಆಗುತ್ತೆ ಹೋಗ್ತೀರಾ ತರ್ಡ್ ರೌಂಡಲ್ಲಿ ಅದೇ ರೀತಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ ಸಿಂಪಲ್ಲು ಫಸ್ಟ್ ರೌಂಡಲ್ಲಿ ನೀವು ಕಾಲೇಜಸ್ನ ಆ್ಯಡ್ ಮಾಡ್ತೀರಾ ಸೆಕೆಂಡ್ ರೌಂಡಲ್ಲಿ ನೀವು ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗೋದಿಲ್ಲ ತರ್ಡ್ ರೌಂಡಲ್ಲಿ ನೀವು ಕಾಲೇಜಸ್ನ ಆಡ್ ಮಾಡಬೇಕಾಗುತ್ತೆ ಫಸ್ಟ್ ರೌಂಡಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡ್ತೀರಾ ಸೆಕೆಂಡ್ ರೌಂಡಲ್ಲಿ ಕೂಡ ಚಾಯ್ಸ್ ಎಂಟ್ರಿ ಮಾಡ್ತೀರಾ ತರ್ಡ್ ರೌಂಡಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಆಗೋದಿಲ್ಲ ಇನ್ ಕೇಸ್ ನೀವು ಫಸ್ಟ್ ರೌಂಡಲ್ಲೇ ನಿಮಗೆ ಸೀಟ್ ತೃಪ್ತಿ ಆದರೆ ಕೂಡ ನೀವು ಡೈರೆಕ್ಟಾಗಿ ಅಡ್ಮಿಷನ್ ಆಗಬಹುದು ಇನ್ ಕೇಸ್ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಸಿಕ್ಕರೆ ಸೀಟ್ ತೃಪ್ತಿ ಆಗಿಲ್ಲ ಅಂದರೆ ಸೀಟನ್ನು ಓಲ್ಡ್ ಮಾಡೋದು ಕೂಡ ಓಲ್ಡ್ ಮಾಡಿ ಕೂಡ ನೆಕ್ಸ್ಟ್ ರೌಂಡಿಗೆ ಅಟೆಂಡ್ ಮಾಡ್ಬೋದು ಓಲ್ಡ್ ಮಾಡೋದಲ್ಲೇ ಕೂಡ ನೆಕ್ಸ್ಟ್ ರೌಂಡ್ ಅಟೆಂಡ್ ಮಾಡ್ಬೋದು ನನಗೆ ಸೀಟೇ ಬೇಡ ಕೀ ಸೀಟೇ ಬೇಡ ಅಂದರೆ ಕೀ ಇದರಿಂದ ಅಂದರೆ ಕೆನ್ಸಲ್ಗಿಂತ ಕೂಡ ಹೊರಗಡೆ ಹೋಗ್ಬೋದು ಈ ರೀತಿ ಆಪ್ಷನ್ ಇರುತ್ತೆ ಇಲ್ಲಿ ಚಾಯ್ಸ್ ಎಂಟ್ರಿ ಅಂತ ಹೇಳ್ತಾರೆ ಅದು ಕಡ್ಡಾಯವಾಗಿ ಮಾಡಬೇಕು ಬೇಕಾದರೆ ನಿಮಗೆ ಸಪ್ರೇಟಾಗಿ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀವಿ ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ ಕೇಸ್ ಏನಿ ಡೌಟ್ ಇದ್ದರೆ ನಿಮಗೆ ಚಾಯ್ಸ್ ಎಂಟ್ರಿ ಯಾವ ರೀತಿ ಯಾವ ಚಾಯ್ಸ್ ಒನ್ ಟೂ ತ್ರೀ ಫೋರ್ ಅಂತ ಇರೋದೇ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ಗೊತ್ತಿಲ್ಲ ಅಂದರೆ ಹೋಗಿ ಹಿಂದಿನ ಆ ವೀಡಿಯೋನ ನೋಡೋದು ನಿಮಗೆ ಗೊತ್ತಾಗುತ್ತೆ ಅಥವಾ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಇದು ಇವತ್ತಿನ ವಿಡಿಯೋ ಸಿಂಪಲ್ ಆಗಿ ವಿಡಿಯೋದಲ್ಲಿ ಅರ್ಥ ಆಯ್ತು ನಾನು ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್